ವಿಧಾನಸಭೆ ಕಲಾಪವನ್ನು 2 ಗಂಟೆಗೆ ಮುಂದೂಡಿಕೆ ಮಾಡಲಾಗಿದೆ. ಈಗ ಸಿದ್ದರಾಮಯ್ಯ ಮಾತಾಡ್ತಿದ್ದಾರೆ, ನೋಡ. ಜುಲೈ 26ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಅದಾದ್ಮೇಲೆ ಆಗಸ್ಟ್ 1ನೇ ವಾರದಲ್ಲಿ ಕರ್ನಾಟಕದಲ್ಲಿ ಇಂದೆಂದೂ ಕಂಡರಿಯದ ಪ್ರವಾಹ ಬಂದಿದೆ. ನನಗೆ ಶಾಸಕನಾದ ಮೇಲೆ ಅದಕ್ಕಿಂತ ಹಿಂದೆ ಎಂದೆಂದೂ ಕೂಡ ಇಂಥ ಪ್ರವಾಹನ ನಾನು ನೋಡಿರಲಿಲ್ಲ. ಹಿಂದೆ 2005, 2009 ಕೂಡ ಪ್ರವಾಹ ಬಂದಿತ್ತು. ಆದರೆ 2019ರ ಪ್ರವಾಹ ಒಂದು ರೀತಿ ಉಚ್ಚು ಪ್ರವಾಹ. ಇದರಿಂದ ರಾಜ್ಯದಲ್ಲಿ ಸುಮಾರು 22 ಜಿಲ್ಲೆಗಳಲ್ಲಿ 103 ತಾಲೂಕುಗಳಲ್ಲಿ ಜನರು ಪ್ರವಾಹಕ್ಕೆ ತುತ್ತಾಗಿದ್ದಾರೆ. ಸುಮಾರು 7 ಲಕ್ಷ ಜನ ಸಂತ್ರಸ್ತರಾಗಿದ್ದಾರೆ. 2 ಲಕ್ಷಕ್ಕೂ ಹೆಚ್ಚು ಮನೆಗಳು ನೆಲಸಮ ಆಗಿದ್ದಾವೆ. ಮಳೆ ಪ್ರವಾಹದಲ್ಲಿ ಮಳೆ ಮತ್ತು ಪ್ರವಾಹ ಎರಡರಿಂದ ಸುಮಾರು 90 ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. 90 ಜನರು ಪ್ರಾಣ ಕಳ್ಕೊಂಡಿದ್ದಾರೆ ಪ್ರವಾಹದಿಂದ. ಇನ್ನು ಕೆಲವರು ನಾಪತ್ತೆನೂ ಕೂಡ ಆಗಿದ್ದಾರೆ. ಇತ್ತೀಚೆಗೆ ಕೆಲವರು ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಪ್ರವಾಹದಿಂದ. ಇವತ್ತು ರಾಜ್ಯದಲ್ಲಿ ಇದು ಒಂದು ಬರ್ನಿಂಗ್ ಇಶ್ಯೂ. ತುರ್ತಾಗಿ ಇದನ್ನ ಅಸೆಂಬ್ಲಿ ಪ್ರಾರಂಭ ಆದಾಗ ಈ ವಿಷಯನ ಪ್ರಸ್ತಾಪ ಮಾಡಬೇಕಾಗಿರ್ತಕ್ಕಂಥದ್ದು ಅಧಿಕೃತ ವಿರೋಧ ಪಕ್ಷವಾದಂಥ ಕಾಂಗ್ರೆಸ್ ಪಕ್ಷದ ಕರ್ತವ್ಯ ಮತ್ತು ಜವಾಬ್ದಾರಿ. ನಾನು ಅದಕ್ಕಾಗೇನೆ ನಿಯಮಾವಳಿಗಳ ರೀತಿಯ ನಿಯಮ 60ರ ಅಡಿಯಲ್ಲಿ ನಿಲುವಳಿ ಸೂಚನೆಗೆ ನೋಟಿಸ್ ಕೊಟ್ಟಿದ್ದೀನಿ ಸ್ಪೀಕರ್ ಕಚೇರಿಗೆ. ಯಾಕಂದ್ರೆ ನಿಯಮ ಏನು ಹೇಳ್ತದೆ ಅಂತಂದ್ರೆ, ನಿಲುವಳಿ ಸೂಚನೆ ಕೊಟ್ಟಾಗ ಯಾವುದೇ ತುರ್ತು ಮಹತ್ವದ ವಿಚಾರ ಬಗ್ಗೆ ನಿಲುವಳಿ ಸೂಚನೆ ಕೊಟ್ಟಾಗ ಅದು ಒಂದು ಮಹತ್ವದ ವಿಷಯ ಆಗ್ತದೆ. ಅವತ್ತೇ ಯಾವತ್ತು ಅಸೆಂಬ್ಲಿ ಪ್ರಾರಂಭ ಆಗ್ತದೆ ಅವತ್ತು 1 ಗಂಟೆ ಮುಂಚಿತವಾಗಿ ಅಸೆಂಬ್ಲಿ ಪ್ರಾರಂಭ ಆಗೋದಕ್ಕಿಂತ 1 ಗಂಟೆ ಮುಂಚಿತವಾಗಿ ನೋಟಿಸ್ ಕೊಡಬೇಕು ಅಂತ ಇದೆ ನಿಯಮ. ಇದು ನಿಯಮ, ಇದು ನಾವೇ ನಮ್ಮ ಸದನ ಮಾಡ್ಕೊಂಡಿರ್ತಕ್ಕಂಥ ನಿಯಮಗಳು. ಇದು ದೊಡ್ಡ ಇತಿಹಾಸ ಇದೆ ಇದಕ್ಕೆ. ಈ ನಿಯಮಾವಳಿಗಳಾಗಬೇಕಾದ್ರೆ ಒಂದು ಇತಿಹಾಸ ಇದೆ. ಆದರೆ ನಾವೇ ನಿಯಮಗಳನ್ನು ರೂಪಿಸ್ಕೊಂಡಿರ್ತಕ್ಕಂಥದ್ದು, ಹೇಗೆ ಸದನ ನಡೀಬೇಕು, ಯಾವುದಕ್ಕೆ ಪ್ರಯಾರಿಟಿ ಕೊಡಬೇಕು, ಯಾವ ವಿಷಯ ಚರ್ಚೆ ಆಗಬೇಕು, ಅದಕ್ಕೋಸ್ಕರನೇ ಈ ನಿಯಮವನ್ನು ನಾವು ನಮ್ಮ ನಿಯಮಾವಳಿ ಪುಸ್ತಕದಲ್ಲಿ ಸೇರಿಸ್ಕೊಂಡಿರ್ತಕ್ಕಂಥದ್ದು ನಿಯಮ 60. ಅದು 1 ಗಂಟೆ ಮುಂಚಿತವಾಗಿ ನೋಟಿಸ್ ಕೊಡಬೇಕಷ್ಟೇನೆ ಇರೋದು ನಿಯಮದಲ್ಲಿ, 1 ಗಂಟೆ ಮುಂಚಿತವಾಗಿ ನೋಟಿಸ್ ಕೊಡಬೇಕು ಅಂತ. ನಾನು 9:20 ನೋಟಿಸ್ ಕೊಟ್ಟಿದ್ದೀನಿ. 11 ಗಂಟೆಗೆ ಅಸೆಂಬ್ಲಿ ಪ್ರಾರಂಭ ಆಗ್ತದೆ. ನಾನು 9:20 ನೋಟಿಸ್ ಕೊಟ್ಟು ಅದರ ಮೇಲೆ ಎಂಡಾರ್ಸ್ಮೆಂಟು ಕೂಡ ತಗೊಂಡಿದ್ದೀನಿ. ಅದನ್ನು ರಿಸೀವ್ ಮಾಡ್ಕೊಂಡವರು 9:20 ರಿಸೀವ್ ಮಾಡ್ಕೊಂಡಿದ್ದೀರಿ ಅಂತ ಕೊಟ್ಟಿದ್ದಾರೆ. ಇವತ್ತು ಅಸೆಂಬ್ಲಿನಲ್ಲಿ ಅಜೆಂಡಾದಲ್ಲಿರ್ತಕ್ಕಂಥದ್ದು ಕ್ವಶನ್ ಅವರ್ ಇಲ್ಲ,
ಶೂನ್ಯ ವೇಳೆ ಇಲ್ಲ, ಜೀರೋ ಅವರ್ ಇಲ್ಲ. ಸಾಮಾನ್ಯವಾಗಿ ಅನೇಕ ಸಂದರ್ಭಗಳಲ್ಲಿ ಕ್ವಶನ್ ಅವರ್ ಇದ್ದಾಗಲೂ ಕೂಡ, ಶೂನ್ಯ ವೇಳೆಗಳು ಇದ್ದಾಗಲೂ ಕೂಡ, ಅವಕಾಶಗಳಿದ್ದಾಗಲೂ ಕೂಡ ಮುಂಚಿತವಾಗೇ ನಿಲುವಳಿ ಸೂಚನೆಯನ್ನ ಮಂಡನೆ ಮಾಡಿ ಅದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. ಅಷ್ಟೇ ಅಲ್ಲ, ಎಲ್ಲ ಬೇರೆ ಬಿಸಿನೆಸ್ಗಳನ್ನು ಬದಿಗೊತ್ತಿ ನಿಲುವಳಿ ಸೂಚನೆಯನ್ನು ಚರ್ಚೆ ಮಾಡಿರ್ತಕ್ಕಂಥ ನಿದರ್ಶನಗಳು ಕೂಡ ಈ ಸದನದಲ್ಲಿ ನಡೆದಿದ್ದಾವೆ. ನಾನು ಹಿಂದೆನೂ 4 ವರ್ಷ ಇದೇ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನಾಗಿದ್ದೆ. ಆಗ ಅನೇಕ ನಿಲುವಳಿ ಸೂಚನೆಗಳನ್ನು ನಾನು ಮಂಡಿಸಿದ್ದೆ. ಆಗ ಅವಕಾಶಗಳೆಲ್ಲ ಚರ್ಚೆಗೆ ಅವಕಾಶಗಳು ಸಿಕ್ಕಿತ್ತು. ಆಗಿನ ವಿಧಾನಸಭೆಯ ಅಧ್ಯಕ್ಷರುಗಳು ನಿಯಮಾವಳಿಗಳಂತೆ ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ನಾವು ಚರ್ಚೆ ಮಾಡಲಿಕ್ಕೆ ಅವಕಾಶಗಳು ಕೂಡ ಸಿಗ್ತಾ ಇದ್ದವು. ದೇಶಪಾಂಡೆ ಅವರು ಕೂಡ ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಿದ್ದಾರೆ. ಎಚ್ ಕೆ ಪಾಟೀಲರು ಕೂಡ ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಿದ್ದಾರೆ. ರಮೇಶ್ ಕುಮಾರ್ ಅವರು ಸ್ಪೀಕರ್ ಆಗಿ 2 ಬಾರಿ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ. ಇದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ಮಾತು. ಇನ್ನೊಂದು ಕಡೆ ಸಾವಿರಾರು ಸಂಖ್ಯೆಯಲ್ಲಿ ರೈತರು, ಜೊತೆಗೆ ಜೆಡಿಎಸ್ ನ ಮುಖಂಡರು ಇವತ್ತು ನೆರೆ ಪರಿಹಾರ ಕೊಟ್ಟಿಲ್ಲ, ಬರ ಪರಿಹಾರವನ್ನ ಕೊಟ್ಟಿಲ್ಲ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ, ಅದನ್ನ ನೋಡೋಣ. ಬ್ರೇಕ್ ಆಗ್ತದೆ.